ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ನಗರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರದ ಪೊಲೀಸ್ ಠಾಣೆ ಈಗ ವಾರ್ತೆಗಳ ವಿವರ ಹೊಸಪೇಟೆ ನಗರಸಭೆ ಕಚೇರಿಯಿಂದ ಸಾರ್ವಜನಿಕರಿಗೆ ಸಂಬಂಧಿಸಿದ 13 ಕಡತಗಳು ಕಾಣಿಯಾಗಿವೆ ಎಂದು ಹೇಳಲಾಗಿದೆ ಹೀಗೆ ಕಾಣಿಯಾದ ಕಡತಗಳನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯು ನಗರಸಭಾ ಪೌರಾಯುಕ್ತರಿಗೆ ಒತ್ತಾಯಿಸಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಸಭೆಗೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲಾ ಘಟಕಕ್ಕೆ ನಗರಸಭಾ ಪೌರಾಯುಕ್ತರಿಂದ ಕಡತಗಳನ್ನು ತೋರಿಸಲಾಯಿತು ಇನ್ನು ನಮ್ಮ ಸಂಘಕ್ಕೆ ತಲುಪಿದ ಪತ್ರದ ಪ್ರಕಾರ ನಗರಸಭೆಯಲ್ಲಿನ ಸಿಸಿ ಕ್ಯಾಮೆರಾಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಸಂಬಂಧಿಸಿದ 13 ಕಡತಗಳನ್ನು ಕಚೇರಿಯಿಂದ ಕೊಂಡೊಯ್ಯಲಾಗಿದೆ ಸಾರ್ವಜನಿಕರ ಆಸ್ತಿಯನ್ನು ನಗರಸಭೆ ರಕ್ಷಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧ್ಯಕ್ಷ ತಾರಿಹಳ್ಳಿ ಹನುಮಂತಪ್ಪನವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ 16ನೇ ತಾರೀಕು ಇದೇ ತಿಂಗಳು ನಮಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗೆ ನಗರಸಭಾ ಒಬ್ಬ ಸಿಬ್ಬಂದಿಯಿಂದ ಸುರೇಶ್ ಡಿಎಚ್ ಎಂಬುವರಿಂದ ಒಂದು ಪತ್ರ ಬರುತ್ತೆ ಆ ಪತ್ರದ ಹಿನ್ನೆಲೆಯಲ್ಲಿ ನಾವು ಪ್ರಮುಖರು ಬಂದು ನಮ್ಮ ನಗರಸಭಾ ಆಯುಕ್ತರನ್ನ ಭೇಟಿಯಾಗಿ ಅದರ ಪಿಡಿಎಫ್ ಅನ್ನು ಕೂಡ ಅವತ್ತು ನಾವು ಅವರಿಗೆ ಸರ್ವ್ ಮಾಡ್ತೀವಿ ಅದರ ಜೊತೆಗೆ ಇದು ಕಾಪಿ ಕೂಡ ಕೇಳಿದ್ರು ನಾಳೆ ತಂದು ಕೊಡ್ತೀವಿ ಸರ್ ಇದರ ಬಗ್ಗೆ ನಾವು ಇನ್ನ ಚರ್ಚೆ ಮಾಡ್ತೀವಿ ನಾವು ನಮ್ಮ ಸಂಘಟನೆ ಅಂತ ಹೇಳಿದ್ವಿ ಆಮೇಲೆ 19ನೇ ತಾರೀಕು ಬಂದು ಇದು ಒಂದು ಕಾಪಿ ಇದರಲ್ಲಿ ಯಾವ ಯಾವ ವ್ಯಾಲ್ಯೂಗಳು ಏನು ಕಡತಗಳು ಸಿಸಿ ಕ್ಯಾಮೆರಾ ಬಂದ್ ಮಾಡಿ ಒಯ್ದರ ಅಂತ ಏನು ಅದು ಪತ್ರದಲ್ಲಿ ಇತ್ತು ಅದರ ಪ್ರಕಾರ ನಾವೆಲ್ಲ ಒಂದು ಕಾಪಿ ಕೊಟ್ಟಿದ್ದೀವಿ ಅದಕ್ಕೆ ಮತ್ತೆ ಅವರಿಗೆ ಒಂದು ನಮ್ಮ ಲೆಟರ್ ಪೇಡ್ ಅಲ್ಲಿ 22ನೇ ತಾರೀಕು ನಾವು 11 ಗಂಟೆಗೆ ತಮ್ಮ ಕಚೇರಿಗೆ ಬರ್ತೀವಿ ಈ ಕಡತಗಳ ಎಲ್ಲರಿಗೆ ನಮಗೆ ಶೋ ಮಾಡಬೇಕು ತೋರಿಸಬೇಕು ಯಾಕಂದ್ರೆ ಸಾರ್ವಜನಿಕರ ಆಸ್ತಿ ಇದು ನಂದ ಆಸ್ತಿ ನನಗೆ ನಿಮಗೆ ಸಂಬಂಧಪಡದಲ್ಲ ಸರ್ ಇದು ಸಾರ್ವಜನಿಕರ ಆಸ್ತಿ ಇರೋದಕ್ಕೆ ಇವು ಎಲ್ಲ ಕಡತಗಳು ನಮಗೆ ಅವತ್ತು ತೋರಿಸಬೇಕು ಮಾಧ್ಯಮ ಮಿತ್ರರು ಇರ್ತಾರೆ ಪೊಲೀಸ್ ಇಲಾಖೆ ಇರಬಹುದು ಬೇರೆ ಯಾರೇ ಸಾರ್ವಜನಿಕರು ಬರಲಿ ಅವರ ಮುಂದೆ ನೀವು ತೋರಿಸಬೇಕು ಅಂತ ಹೇಳಿದಾಗ ಆಯ್ತು ನಾವು ಅಷ್ಟೆಲ್ಲ ರೆಡಿ ಮಾಡ್ತಾ ಅಂತ ಹೇಳಿ ಅವತ್ತಿದ್ದನೇ ಅವರು ಮಾಹಿತಿ ಕೊಡಿದ್ದಾರೆ ನಮಗೆ ಸಿಬ್ಬಂದಿಗಳಿಗೆಲ್ಲ ಕರೆಸಿ 19ನೇ ತಾರೀಕು ಅವರು ಮಾಹಿತಿ ಕೊಡಿದ್ದಾರೆ ಸರ್ ಆಕ್ಚುಲಿ ಏನಾಗಿದೆ ಸರ್ ಆಕ್ಚುಲಿ ಏನಿದೆ ಅಂದ್ರೆ ಸುಮಾರು 49 ಕಡತಗಳು ಇದರಲ್ಲಿ ಇದಾಗಿದವಂತೆ ಅವರೇ ಸುರೇಶ್ ಅವರು ನಮಗೆ ಲೆಟರ್ ಹಾಕಿದ್ದಾರೆ ಇದು ಎಲ್ಲ ಮುಖ್ಯಮಂತ್ರಿಗಳಿಗೆ ಬಂತು ಜಮೀರ್ ಅಹಮದ್ ಅವರಿಗೆ ಬಂತು ಎಲ್ಲ ಡಿಶೋ ಅವರಿಗೆ ಬಂತು ಎಸ್ಪಿ ಎಲ್ಲರಿಗೆ ಬಂದಂತೆ ನಮ್ಮ ಸಂಘಟನೆಗೆ ಒಂದು ಪತ್ರ ಬಂದಿದೆ ಅದರಲ್ಲಿ 49 ಕಡತಗಳಲ್ಲಿ ಈಗಾಗಲೇ ನಾವು ಪರಿಶೀಲನೆ ಮಾಡಲಾಗಿ 13 ಕಾಣ್ತಾ ಇಲ್ಲ ಇನ್ನ 5 ಡಬಲ್ ಆಗಿದಾವೆ ಅಂದ್ರೆ ಇವಿದಾವ ಇವನ್ನ ಡಬಲ್ ಆಗಿ ತೋರಿಸಿದ್ರೆ ಅವರು ಎಂಟ್ರಿ ಮಾಡಿದ್ರು ಅಂತ ಹೇಳಿದ್ರು ಆಯ್ತು ಒಟ್ಟು 13 ಅಂತೂ ಇದರಲ್ಲಿ ಕಾಣೆಯಾಗಿದೆ ಅದರಲ್ಲಿ ಯಾರು ಹೋದ್ರು ಅಂತ ಏನೋ ಹೇಳ್ತಾ ಇಲ್ಲ ಅವರು ಅದು ಇನ್ನ ಎಂಟ್ರಿ ಮಾಡ್ತಾ ಇದೀವಿ ಅದು ಇದು ಅಂತ ಹೇಳ್ತಿದ್ರು ನಪ್ಪ ಹೇಳ್ತಿದ್ದಾರೆ ನಾವೇನು ಹೇಳೋದಂದ್ರೆ ಈ ಸುರೇಶ್ ಈ ಲೆಟರ್ ಪ್ರಕಾರ ಈಗ ಅವರೇನೋ ಹೇಳಿದಾರಲ್ಲ ಆನಂದ್ ಸಿಂಗ್ ಅವರು ಅಳಿಯ ಸಂದೀಪ್ ಸಿಂಗ್ ಅವರು ವೇಣುಗೋಪಾಲ್ ಅವರು ಅಂತ ಹೇಳಿ ಅದು ಆಲೇ ಆಲ್ರೆಡಿ 2-3 ವರ್ಷ ಹಿಂದೆ ಕೇಸ್ ಆಗಿದ್ದು ಕೆಲವೊಬ್ಬ ನಗರಸಭಾ ಸದಸ್ಯರ ಮೇಲೆ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಆ ಸಮಯದಲ್ಲಿ ಏನಾದರೂ ಎಫ್ಐಆರ್ ಆಗಿ ಅದರ ಸೀಜ್ ಆಗಿತ್ತಂದ್ರೆ ಅದು ನಮ್ಮ ನ್ಯಾಯಾಲಯದ ಇದರಲ್ಲಿ ಅದ್ವಸ್ತಲ್ಲಿ ಇರುತ್ತೆ ಡಾಕ್ಯುಮೆಂಟ್ ಅದು ಅದು ಸಹ ಇವರು ಎಂಟ್ರಿ ಮಾಡ್ಕೊಂಡಿರಬೇಕು ನಗರಸಭಾ ಅವರು ಯಾವ ಯಾವ ಕೇಸ್ಗಳು ಯಾವ ಯಾವ ವಾರ್ಡಿನ ದಾಖಲೆಗಳು ಅವರು ಒಯ್ದಿದ್ರು ಆ ದಾಖಲೆಗಳು ಈ ನ್ಯಾಯಾಲಯದ ಕಚೇರಿಯಲ್ಲಿ ಇದೆ ಅಂತ ಅವರು ಹೇಳಬೇಕಾಯಿತು ಅದು ಯಾವುದು ಮಾಹಿತಿ ನಮಗೆ ಕೊಡ್ತಾ ಇಲ್ಲ ಅವರು ಅಂತಕಂತೆ ಯಾವುದನ್ನ ವ್ಯಾಲ್ಯೂ ಹೇಳಿದ್ರೆ ಆ ವ್ಯಾಲ್ಯೂ ಇಲ್ಲೇ ಇಲ್ಲ ವಾರ್ಡಲ್ಲಿ ಒಂದೇ ಪುಸ್ತಕ ಇರೋದು ನಾವು ಎರಡನೇದ್ದು ಏನಾದರೂ ಇದ್ರೆ ಎಂಟ್ರಿ ಐತಿ ಅಲ್ಲ ಅಂತ ಹೇಳಿದ್ರೆ ಇಲ್ಲ ಎರಡನೇದ್ದು ಇಲ್ಲ ಒಂದೇ ಬುಕ್ ಇರೋದು ಅದು ಅಂತ ಹೇಳ್ತಾರೆ ಹಂಗೇನಾದರೂ ಎರಡನೇರು ಬಂದು ಯಾರನ್ನು ಕೇಳಿದ್ರೆ ಅದಕ್ಕೆ ಸರಿಯಾದ ಮಾಹಿತಿ ಇಲ್ಲ ಯಾಕಂದ್ರೆ ದಾಖಲೆ ಇಲ್ಲಲ್ಲ ದಾಖಲೆ ಇಲ್ಲ ಅಂತ ಈಗ 13 ಕಾಪಿ ಅಂದಿದ್ದಾರೆ 13 ಪಾಯಿಂಟ್ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಉಳಿಕಿದ್ದು ಯಾವಾದರೂ ನಾವು ಮತ್ತೆ ಏನಾದರೂ ನಾವು ಕೇಳೋಕೆ ಹೋದ್ರೆ ದಾಖಲೆ ಕೇಳೋಕೆ ಹೋದ್ರೆ ಇಲ್ಲ ಅಂತ ಬರುತ್ತೆ
ऐन आगे सार्वजनिक आस्ति दाखले हाँ भाला नेग्लिजेंस हिंदी एस्ट वर्ष ऐनमारो गल ही नम गमन बंदते हांगी यह शीघ्रवे तनिखे आगे सी डी सी ओ डी आगे इला लोकायुक्त तनिखे आगे आ संबंध पट यारे आगे अद संबंध पटन और एनक्वरी वोपड़ू नमेंगे न्याय को ना कर्नाटक वेद इन्नु कडतगळु काणियाद कुरितु पोलीस इलाखेगे दूरु सल्लिसलागुवुदेंदु पौरायुक्तरु ई वेळे माध्यमगळिगे माहिती नीडिद्दारे। ಹೊಸಪೇಟೆ ನಗರಸಭೆಯ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯಿಂದ ದಾಖಲಾತಿಗಳು ಇರುವುದಿಲ್ಲಂತ ಅಬ್ಜೆಕ್ಷನ್ ಮಾಡಿದ ಕಾರಣ ಸಾರ್ವಜನಿಕರು ರಕ್ಷಣಾ ವೇದಿಕೆಯವರು ಅವರು ವೆರಿಫಿಕೇಶನ್ ಮಾಡಿದ್ದು ವಾರ್ಡ್ ನಂಬರ್ ಸೆಲ್ ನಂಬರ್ 1 ರಿಂದ 3049 ರಲ್ಲಿ ಎಲ್ಲ ದಾಖಲೆಗಳು ಇದ್ದು ಅದರಲ್ಲಿ 3 ಅಥವಾ 4 ದಾಖಲಾತಿಗಳು ಇರುವುದಿಲ್ಲ ಅದನ್ನು ಕೂಡ ವಿಷಯನಕರವನ್ನು ಕರೆಸಿ ವಿಚಾರಿಸಲಾಗಿ ಅದು ಹಿಂದೆ 2017 ರಲ್ಲಿ ಅವನ್ನ ಪೊಲೀಸ್ ಇಲಾಖೆಯಿಂದ ತೆಗೆದುಕೊಂಡು ಎಫ್ಐಆರ್ ಆಗಿದ್ದದ ಅಂತ ತಿಳಿಸಿರುತ್ತಾರೆ ಕಾರಣ ಈ ಎಲ್ಲ ದಾಖಲೆಗಳ ಮೇಲಿಂದ ಕಂಡುಬರುತ್ತವೆ ಇನ್ನು 4-5 ಕೂಡ ಅವನ್ನ ಎಫ್ಐಆರ್ ಮಾಡಿ 2017 ರಲ್ಲಿ ಅವನ್ನ ಎಫ್ಐಆರ್ ಮಾಡಿದ್ದಾರೆ ಅಂತಂದು ಅವರಿಂದ ನನಗೆ ಖಚಿತ ಮಾಹಿತಿ ಕಂಡುಬರುತ್ತದೆ ಸರ್ ಅದರ ಬಗ್ಗೆ ನಾನು ಏನಿಲ್ಲ ನಾನು ಬಂದ ಒಂದು ವಾರ ಆತ್ರ ಸರ್ ನನಗೆ ಇಲ್ಲ ಸಾತು ಅದರ ಬಗ್ಗೆ ನಾನು ಕೂಡ ನಿನ್ನ ಕಾಲ ಸಾಯಂಕಾಲ ಕೂಡ ನಮ್ಮ ಸಿಬ್ಬಂದಿನ ಕರೆಸಿ ಏನಾಗಿದೆ ಅಂತ ವಿಚಾರ ಮಾಡಿದೆ ಸರ್ ಅದು ನನ್ನ ಸಹಿ ಅಲ್ಲ ನನ್ನ ಕೊಟ್ಟ ಸಹಿ ನನ್ನ ಇದರಲ್ಲಿಂದ ಲೆಟರ್ ಹೋಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟದ್ದೆ ಸರ್ ಅದರ ಪ್ರಕಾರ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸ್ಟೇಟ್ಮೆಂಟ್ ಕೊಡಪ್ಪ ನೀ ಕಂಪ್ಲೀಟ್ ಮಾಡು ಅಂತ ನಾನು ಆ ಸಿಬ್ಬಂದಿಗೂ ಕರೆಸಳೀನಿ ಸರ್ ಇಲ್ಲ ಸರ್ ಇವತ್ತು ಕೊಡ್ತೀನಿ ಅಂತ ಅಂದನ ಅಲ್ಲ ಅಲ್ಲ ಸರ್ ಅದನ್ನ ನಾವು ಎಜುಕೇಶನ್ ಮಾಡ್ಲೇ ಅಂತ ಈಗಂತೂ ಮತ್ತೆ ಅವಕ್ಕೆ ಇಲ್ಲ ಅಂತನೋ ಅಲ್ಲ ಅಂತನೋ ಎಜುಕೇಶನ್ ಆಗುತ್ತಲ್ಲ ಸರ್ಕಾರಿ ದಾಖಲೆಗಳು ಕಳುವಾಗ್ತಾರೆ ಹಿಂಗೆ ಯಾರು ಸರ್ ನಮ್ಮಿಂದನೇ ಡಿಪಾರ್ಟ್ಮೆಂಟ್ಲೇನೆ ಹೋಗೋ ಅಲ್ಲಿಂದ ಮತ್ತೊಬ್ಬರು ಅಂತೂ ಮುಟ್ಲಿಕ್ಕೆ ಆಗೋದಿಲ್ಲ ಸಾಧ್ಯಲ್ಲ ನಮ್ಮ ಡಿಪಾರ್ಟ್ಮೆಂಟ್ಲಿಂದನೇ ಯಾಕಂತಂದ್ರೆ ನಮ್ಮ ರೆಕಾರ್ಡ್ಸನ್ನು ನಮ್ಮ ರೆಕಾರ್ಡ್ ಡಿಪಾರ್ಟ್ಮೆಂಟ್ಲಿಂದ ಯಾರೂ ಹೋಗ್ಲಿಕ್ಕೆ ಆಸ್ಪದ ಇಲ್ಲ ಕೊಡಕ್ಕೂ ಇದು ಇಲ್ಲ ನಾವು ಅದನ್ನು ನಮ್ಮ ಡಿಪಾರ್ಟ್ಮೆಂಟ್ದವರೇ ಏನಾದ್ರು ಸ್ವಲ್ಪ ಇದು ಮಿಸ್ಕಾಲ್ಡ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ತನಿಖೆ ಮಾಡ್ತೀನಿ ನಾನು ಸರ್ ಆ ದಾಖಲಾತಿಗಳನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ದಾಖಲಾತಿ ಈಗ ನಮ್ಮ ಎಂಆರ್ ತಮ್ಮ ರೆಕಾರ್ಡ್ಸ್ ಪ್ರಕಾರ ಎಲ್ಲ ಇದ್ದವೆ ಒಂದು 4-5 ಮಾತ್ರ ಇಲ್ಲವು 4-5 ಇಲ್ಲಪ್ಪ ಅಂತಂದ್ರೆ ಅವನು ಏನು ಹಿಂದೆ ಎಫ್ಐಆರ್ ಮಾಡಿದ್ರು ಅಂತ ಎಫ್ಐಆರ್ ಮಾಡಿದ ಪ್ರಕಾರ ಅದನ್ನು ಕೂಡ ನಾನು ವೆರಿಫಿಕೇಶನ್ ಮಾಡ್ತೀನಿ ಎಲ್ಲಿ ಇದಾವ ಅಂತ ಅನ್ನೋದು ಕೊಡ್ಲಿಕ್ಕೆ ಬರ್ದಲ್ಲ ಸರ್ ಆಮೇಲೆ ಇಂದ ಏನು ಬೇಕಾದರೂ ತೋರಿಸಬಹುದು ಇಲ್ಲಿ ಇದಾವ ಅಂತಂದು ಆಮೇಲೆ ಇಂದ ಅವರು ನಾವೇ ಕೂಡ ಅದನ್ನ ಮತ್ತೆ ಅವರಿಗೆ ಡಿಮಾಂಡ್ ರಿಜಿಸ್ಟರ್ ಕೂಡ ನಾವು ತೋರಿಸಬೇಕು ಅದನ್ನ ಅಷ್ಟೇ ಅವರು ಪಬ್ಲಿಕ್ ಇದತ್ರ ಕೊಡ್ಲಿಕ್ಕೆ ಬರ್ದಲ್ಲ ತೋರಿಸಕ್ಕೆ ಇದು ಮಾಡಕ್ಕೆ ಬರ್ದಲ್ಲ ಅದನ್ನ ಇಲ್ಲೇ ನೋಡ್ಕೋಬಹುದು ಅಷ್ಟೇ ರೆಕಾರ್ಡ್ಸ್ ಅನ್ನ ನಾವು ಕೊಡ್ಲಿಕ್ಕೆ ಬರ್ದಲ್ಲ ಇದು ಮಾಡ್ಲಿಕ್ಕೆ ಬರ್ದಲ್ಲ ಅದನ್ನ ಕೂಡ ನಾನು ವೆರಿಫಿಕೇಶನ್ ಮಾಡಿಸ್ತೀನಿ ಅವರ ಕಡೆಯಿಂದ ವರದಿ ತಗೊಂತೀನಿ ಆ ವರದಿ ತಗೊಂಡು ನಾನು ಅವರಿಂದ ವರದಿ ಮಾಡ್ತೀನಿ ಮೇಲೆ ಅದಕ್ಕೆ ಹೇಳಿ ಹೌದು ಬಿಷವರಿಗೆ ನಾನು ಇದು ಮಾಡ್ತೀನಿ वेरिफिकेशन वेरिफिकेशन वरदी को रिकॉर्ड्स वरदी तक अद्वान वरदी सर अदान ना ಅದನ್ನ ಸಿಗ್ನೇಚರ್ ನಂದಲ್ಲ ಕಿದು ಕೊಟ್ಟಿ ಮತ್ತೊಬ್ಬರು ಇದನ್ನ ನನ್ನ ಸಿಗ್ನೇಚರ್ ಮಾಡಿ ಕೊಟ್ಟಾರ ಅಂತಾರೆ ಅದರ ಬಗ್ಗೆನೂ ಕೂಡ ತನಿಖೆ ಮಾಡಸಣ ನಾನು ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 17ನೇ ವಾರ್ಡ್ ಚಲುವಾದಿ ಕೇರಿಯಲ್ಲಿನ ಹೊಳೆ ಭೀಮಾಂಜನೇಯ ಸ್ವಾಮಿಯ 15ನೇ ವರ್ಷದ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಯುವಕರು ಹಂಪಿಯಿಂದ ಜ್ಯೋತಿ ತಂದು ದೇಗುಲದಲ್ಲಿ ವಿಶೇಷ ಪೂಜೆ ಗೈದು ನೆರೆದವರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 22 ರಂದು ಚಲುವಾದಿಕೇರಿಯಲ್ಲಿನ ಹೊಳೆ ಭೀಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ ಹೋಮ ಹವನಾದಿಗಳನ್ನು ನಡೆಸಿ ಭಕ್ತಿ ಸಮರ್ಪಿಸಲಾಗಿತ್ತು ಇನ್ನು ಇಲ್ಲಿನ ಯುವಕರಿಂದ ಪ್ರತಿ ವರ್ಷದಂತೆ ಹಂಪಿಯಿಂದ ಜ್ಯೋತಿ ತಂದು ದೇಗುಲದಲ್ಲಿ ಬೆಳಗಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಾಕು
मोरवर चलवाद मुखंड हब विशेष ऐन इवती दिवस वरदी मांजने स्वामी 15ने वार्षिकोत्सव समारंभ यह समारंभ याकमे मदल के पुरातन कालू वरदी मलयन कटे वो दौडदीरतक बेवन मल मत सणदीरतक अरि मल अदान नम हिरी पूजे याकंद्रे अस्ट कटिदा इू अरि मल बेवन मल अस्ट नारायण अंत पूजे आमले तदन ऐन ना हिंदी पीढ़ियावर ना वो मटक मटक बंद नावे किल तिलवड़क ना हिरीयर यजमानर वो नाकु जन वी यह वो वरदी मरायन स्वामी स्थापने नम उत्तेजन को नाक जन इंट्रेस्ट तक दानी हत्र हम बेड़ी काणिके बुसमी इलामी एर सवि एंटर इपत् एंटू एर सवि एंटर यह वलदी मांजने स्वामी स्थापने के कारणरि मदल के स्वामी के बेली कवच भक्त तम बेड़े स्वामी बेड़ कवच कूड़ाकोटे मुंदे वलदी मांजने स्वामी ಬಳಿಕ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಆತ್ಮೀಯ ಬಂಧುಗಳೇ, ಇವತ್ತಿನ ನಮ್ಮ ಒಂದು ಚಲುವತ್ಕೇರಿ 17ನೇ ವಾರ್ಡ್ನಲ್ಲಿ ಒಳಿಬೀಮರ ಆಂಜನೇಯ ಸ್ವಾಮಿಯ 15ನೇ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಈ ಕೇರಿಯ ಎಲ್ಲ ಮುಖಂಡರು ಯುವಕರು ಮತ್ತು ಎಲ್ಲ ದೈವಸ್ಥರ ಸೇರಿ ಇದನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅಲ್ಲಿ ನಮ್ಮ ಯುವಕರು ಬೆಳಗ್ಗೆ ಹಂಪಿಗೆ ಹೋಗಿ ಅಲ್ಲಿಂದ ज्योति तंदु इल्ली वंदु अर्पिसि ज्योति कार्यक्रम बेळगे माडिदरु. अदे रीति इवाग पूजा कार्यक्रम मेले नेरवेरिसि एल्ला केरिगे मत्तु भक्तरिगे ओंदु अन्न संदर्पणे कार्यक्रमवन्नु ईग हम्मिकोंडिद्दारे. अदेल्ल सुगमवागि नडेयलि देवरु एल्लरिगे शांति नेम्मदि कोट्टु मळे बेळे कोट्टु ओंदु नेम्मदियिंद नडेयलि अंत ई मूलक नानु हेळक केळ्कोळ्तेनि. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಚಲುವಾದಿ ಸಮುದಾಯದ ಮುಖಂಡರಿಗೆ ನಾಮನಿರ್ದೇಶನದಲ್ಲಿ ಉನ್ನತ ಸ್ಥಾನಮಾನ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಚಲುವಾದಿ ಮಹಾಸಭಾದ ತಾಲ್ಲೂಕು ಸಮಿತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಲುವಾದಿ ಸಮುದಾಯ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಹಾಗಾಗಿ ಚಲುವಾದಿ ಸಮುದಾಯದ ಮುಖಂಡರಿಗೆ ನಾಮನಿರ್ದೇಶನದಲ್ಲಿ ಉನ್ನತ ಸ್ಥಾನಮಾನ ನೀಡಿ ಚಲುವಾದಿ ಸಮುದಾಯವನ್ನ ರಾಜಕೀಯವಾಗಿ ಮುಂದೆ ತರಬೇಕೆಂದು ರಾಜ್ಯ ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ಸೇರಿದಂತೆ ಸ್ಥಳೀಯ ಶಾಸಕರಲ್ಲಿ ಕೋರಿಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಹಾಗೂ ಹೊಸಪೇಟೆ ತಾಲೂಕಿನಲ್ಲಿ ಚಲುವಾದಿ ಮಹಾಸಭಾದ ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾನೆ ಬಂದಿದ್ದಾರೆ. ಯಾವುದೇ ಕಾಂಗ್ರೆಸ್ನಲ್ಲಿ ಚಲುವಾದಿ ಮುಖಂಡರಿಗೆ ನಾಮನಿರ್ದೇಶನದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದರಿಂದ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಸ್ಥಳೀಯ ಶಾಸಕರಿಗೂ ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೂ ಕಾಂಗ್ರೆಸ್ ಅಧ್ಯಕ್ಷರಿಗೂ ಇವತ್ತು ಒತ್ತಾಯಿಸುತ್ತಾ ಇದ್ದೇವೆ. ಆದಷ್ಟು ಬೇಗನೆ ಚಲುವಾದಿ ಸಮಾಜದ ಮುಖಂಡರಿಗೆ ಯಾವುದಾದರೂ ನಾಮನಿರ್ದೇಶನಗಳಲ್ಲಿ ಅವರಿಗೆ ಉನ್ನತ ಸ್ಥಾನಮಾನ ಕೊಟ್ಟು ಚಲುವಾದಿ ಸಮಾಜದ ಜನರಿಗೆ ರಾಜಕೀಯದಿಂದ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ನಾವು ಈ ಪತ್ರಿಕಾ ಹಾಗೂ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹಿಸುತ್ತಿದ್ದೇವೆ. ಹೊಸಪೇಟೆಯ ಗಾನಗಂಗಾ ಕಲಾ ಪ್ರತಿಷ್ಠಾನ ಹಾಗೂ ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶ್ರಾವಣ ಸಂಗೀತ ನೃತ್ಯ ಸಂಭ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹಿರಿಯ ರಂಗಕರ್ಮಿಗಳಿಗೆ ಸೇರಿದಂತೆ ಕಲಾವಿದರಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸುವ ಮೂಲಕ ಕಲಾವಿದರನ್ನ ಗೌರವಿಸಿ ಪ್ರೋತ್ಸಾಹಿಸಲಾಯಿತು.
ಹೀಗೆ ನಗರದ ಗೌತಮ ಬುದ್ಧ ಫಂಕ್ಷನ್ ಹಾಲ್ನಲ್ಲಿ ಶ್ರಾವಣ ಸಂಗೀತ ನೃತ್ಯ ಸಂಭ್ರಮ ಹಮ್ಮಿಕೊಳ್ಳಲಾಗಿ ಗಾನಗಂಗಾ ಕಲಾ ಪ್ರತಿಷ್ಠಾನದ ಯಲ್ಲಪ್ಪ ಬಂಡಾರದಾರ್ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಶಸ್ತಿಗೆ ಭಾಜನರಾದ ಕಲಾವಿದರ ಹೆಸರನ್ನು ಪ್ರಕಟಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಮೂಲಕ ಗೌರವಿಸಿದರು ಪೌರಾಣಿಕ ನಾಟಕದ ದುರ್ಯೋಧನ ಪಾತ್ರದಲ್ಲಿ ಬಹಳ ಹಳ್ಳಿಗಳಲ್ಲಿ ಜನಪ್ರಿಯ ಆಗಿದ್ದಾರೆ ಅವರಿಗೆ ರಂಗಸಿರಿ ಪ್ರಶಸ್ತಿಯನ್ನು ನಾವು ಇದರಲ್ಲಿ ಪ್ರದಾನ ಮಾಡ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಗಣ್ಯರು ನಮ್ಮ ಡೆಲ್ಲಿ ಬಜಾರ್ ಸ್ವಾಮಿಗಳು ಒಂದೂರು ಬಳಿ ಅವರಿಗೆ ಸಮಾಜ ಸೇವೆಗಳನ್ನು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಕೊಡ್ರಿ ಚಪ್ಪಾಳೆ ಅವರಿಗೆ ಗುಂಡಿ ರಮೇಶ್ ಅವರಿಗೆ ಖ್ಯಾತ ಕಿರುತೆರೆ ಕಲಾವಿದರು ಒಳ್ಳೆ ನಟರು ಅವರಿಗೆ ರಂಗಸಿರಿ ಪ್ರಶಸ್ತಿ ಅದೇ ರೀತಿ ನಮ್ಮ ಕಟ್ಟನಂಜಪ್ಪ ಸರ್ ಉದ್ಯಮಿಗಳು ಅವರು ಸಮಾಜ ಸೇವೆ ಶೈಕ್ಷಣಿಕ ಸೇವೆಯಲ್ಲಿ ಬಹಳ ಅಪಾರ ಸೇವೆಯನ್ನು ಮಾಡಿದ್ದಾರೆ ಅವರಿಗೊಂದು ಪ್ರಶಸ್ತಿಯನ್ನು ಸಹ ಈ ಸಂದರ್ಭದಲ್ಲಿ ಸಮಾಜ ಸೇವೆಗಳನ್ನು ಪ್ರಶಸ್ತಿ ಕೊಡ್ತಾ ಇದ್ದೇವೆ ನಮ್ಮ ಗುರುಗಳು ಆಮೇಲೆ ನಮ್ಮ ಪಿ ವಿ ವೆಂಕಟೇಶ್ ಸರ್ ಮುಂದಿನ ಕಾರ್ಯಕ್ರಮದಲ್ಲಿ ಅವರಿಗೊಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಪೂರ್ವಭಾವಿ ಇವೆಲ್ಲ ಹೇಳ್ತೀವಿ ಇನ್ನೂ ಕೆಲಸ ಒಳ್ಳೆಯ ಕೆಲಸ ಮನೆ ಗಾನಗಂಗಾ ಸಂಗೀತ ರತ್ನ ನಮ್ಮ ತಿಮ್ಮಣ್ಣ ಭೀಮರಾಯವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ಪ್ರಾಧ್ಯಾಪಕರಿದ್ದಾರೆ ಅವರಿಗಿವತ್ತು ಗಾನಗಂಗಾ ಸಂಗೀತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಾರು ಮಲ್ಲಿಕಾರ್ಜುನ್ ತುರ್ನೂರು ಸರ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಆಗಲೇ ನಮ್ಮ ಸಂಸ್ಥೆಯಿಂದ ನೋಡ್ರಿ ಚಪ್ಪಳೆ ಮೂರು ವರ್ಷದಿಂದ ಕೊಡ್ತೀವಿ ಅದೇ ರೀತಿ ನಮ್ಮ ನಾಯಕ್ ಸಾರು ಅವರಿಗೆ ಮೊದಲ ದಿನಗಳಲ್ಲಿ ಪ್ರಶಸ್ತಿ ಕೊಡ್ತೀವಿ ಇಲ್ಲಿಗೆ ನನ್ನ ಪ್ರಾಸ್ತಾವಿಕ ಮಾಡಿ ಮತ್ತು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಈಗ ಕಾರ್ಯಕ್ರಮ ನಮ್ಮ ದುರ್ಯೋಧನ ಪಾತ್ರದ ಒಂದು ಪ್ರತಿಷ್ಠಾನ ಹೊಸಪೇಟೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನಲ್ಲಿ ಸನ್ಮಾನ ಕಾರ್ಯಕ್ರಮ
ಬಳಿಕ ರಂಗಸಿರಿ ಪ್ರಶಸ್ತಿ ಸ್ವೀಕರಿಸಿದ ಗಾದಿಗನೂರು ಗ್ರಾಮದ ಹಿರಿಯ ರಂಗ ಕಲಾವಿದ ಕೆಎಂ ಹಾಲಪ್ಪನವರು ಮಾತನಾಡಿ, ಕಲೆಗೆ ಕೊನೆಯಿಲ್ಲ. ಕೆಲವರು ಹುಟ್ಟಿನಿಂದಲೇ ಕಲೆಯನ್ನ ಹೊಂದಿರುತ್ತಾರೆ, ಆದರೆ ಅವರಿಗೆ ವೇದಿಕೆಗಳ ಕೊರತೆಯಿದೆ. ಈ ಭಾಗದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ, ಹಾಗಾಗಿ ಹೊಸಪೇಟೆಯಲ್ಲಿ ರಂಗಾಯಣ ತೆರೆಯಲು ಕಲಾವಿದರು ಹೋರಾಟ ಮಾಡಬೇಕಾದ ಅವಶ್ಯವಿದೆ ಎಂದರು. ನಂತರ ಕುರುಕ್ಷೇತ್ರ ಪೌರಾಣಿಕ ನಾಟಕದ ದುರ್ಯೋಧನ ಹಾಗೂ ಭೀಷ್ಮನ ನಡುವಿನ ಸಂಭಾಷಣೆ ನುಡಿಯುವ ಮೂಲಕ ನೆರೆದವರಲ್ಲಿ ಕಲಾಭಿಮಾನ ಹೆಚ್ಚಿಸಿದರು. ಪ್ರಖ್ಯಾತವಾಗಿ ರಂಗಭೂಮಿ ಕಲಾವಿದರು, ಯಾವೊಬ್ಬ ಕಲಾವಿದ ಪ್ರತಿಯೊಬ್ಬ ಕಲಾವಿದರು ನೀವು ನೋಡ್ರಿ, ಇತಿಹಾಸದ ಪುಟದಲ್ಲಿ ಉಳ್ಕೊಳ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಕಲಾವಿದರು ಅಂತಕ್ಕಂಥ ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಬಸವರಾಜ ರಾಜರು, ಮನ್ಸೂರ್ ಮಲ್ಲಿಕಾರ್ಜುನರವರು, ಗಂಗವಾಯಿ ಹಾಗಲ್ರವರು ಅತ್ಯಂತ ಪ್ರಖ್ಯಾತ ಕಲಾವಿದರು. ಅವರೆಲ್ಲರೂ ಕೂಡ ಇವತ್ತು ಗಾನಗಂಧರ್ವರು, ಇತಿಹಾಸದ ಪುಟದಲ್ಲಿರ್ತಕ್ಕಂಥವ್ರು, ವಿಶ್ವಲಕಾರ ಶಾಲಾಯುವಾದ ಮಾಡ್ತಕ್ಕಂಥ ವಿಶ್ವಲಕಾರರವರು ಅವರು ಕೂಡ ಇವರೆಲ್ಲರಿಗೂ ಗೋಪುರಕ್ಕೆ ಕಳಿಸಿಟ್ಟಂತೆ ಇವರೆಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಾದ್ರು ಇದ್ರೆ ಅದು ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿ ಮಾಡ್ಕೊಳ್ಬೇಕಾಗ್ತದೆ. ಅವರ ಆದರ್ಶ, ಅವರ ತತ್ವ ಪುಟ್ಟರಾಜ ಗವಾಯಿನಲ್ಲಿ ಇದ್ದರೆ ತಯಾರಾಗಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತು ನಾಡಿನಿಂದಲೂ ಇದ್ದಾರೆ. ಪುಟ್ಟರಾಜ ಗವಾಯಿಗಳ ಗಡಿಯಲ್ಲಿ ಪಳಗಿರ್ತಕ್ಕಂಥದ್ದು. ಅದಕ್ಕಾಗಿ ಕಲಾವಿದರು, ರಂಗಭೂಮಿ ಕಲಾವಿದರು, ಶೇಕ್ಸ್ಪಿಯರ್, ಹನುಮಂತರಾಯರು, ನಲ್ಗುಡಿ ಶ್ರೀಕಂಠ ಶಾಸ್ತ್ರಿಗಳು, ಇವರು ಅತಿ ಹೆಚ್ಚು ನಾಟಕಗಳನ್ನು ಬರೆದಿರ್ತಕ್ಕಂಥ ಅವರು. ರಕ್ತರಾತ್ರಿ, ಚಿತ್ರಾಂಗದ, ಕುರುಕ್ಷೇತ್ರ, ಬಾಣಸಿಗ ಭೀಮ, ಭೀಮ ಪ್ರತಿಜ್ಞೆ, ಭೀಷ್ಮ ಪ್ರತಿಜ್ಞೆ, ಇಂಥ ರವೀರ ಪಾರ್ಥ ಮುಂತಾದ ಅನೇಕ ಪೌರಾಣಿಕ 28 ಪೌರಾಣಿಕ ನಾಟಕಗಳನ್ನು ಬರೆದಿರ್ತಕ್ಕಂಥ ಕೀರ್ತಿ ನಮ್ಮ ಕನ್ನಡ ಹನುಮಂತರಾಯ. ಅವರು ಬಿಟ್ಟೋಗಿರ್ತಕ್ಕಂಥ ಆದರ್ಶ, ಅವರು ಬಿಟ್ಟೋಗಿರ್ತಕ್ಕಂಥ ನಾಟಕಗಳು ಇವತ್ತು ಇಡೀ ಕರ್ನಾಟಕದಾದ್ಯಂತ ಪ್ರಚಲಿತವಾಗಿರಬೇಕಾದ್ರೆ ಅವರು ಬರಹನೇ ಮೂಲ. ಅಂಥ ಒಬ್ಬ ಹನುಮಂತರಾಯರು ರಚನೆ ಮಾಡಿರ್ತಕ್ಕಂಥ ನಾಟಕ ರಕ್ತ ರಾತ್ರಿ. ಕಲೆ ಅಂದರೆ ಇದಕ್ಕೆ ಕೊನೆ ಇಲ್ಲ, ರಂಗಭೂಮಿಗೆ ಮತ್ತು ಕಲೆಗೆ ಕೊನೆ ಇಲ್ಲ. ಕಲೆಯದನ್ನು ಸಾಕಷ್ಟು ಇರ್ತದೆ, ಸಮುದ್ರದಂತಿರೋ ಕಲೆಯಲ್ಲಿ ನಾವೊಂದು ಹನಿ, ಸಮುದ್ರದಷ್ಟು ಇರ್ತಕ್ಕಂಥ ಕಲೆಗೆ ನಾವೊಂದು ಹನಿ, ಇದಕ್ಕೆ ಕೊನೆ ಇಲ್ಲ. ನಿಸರ್ಗದ ಕೊಡುಗೆ ದೈವದತ್ತವಾಗಿ ಬಂದಿರತಕ್ಕಂಥ ಕಲೆ ಇದು ಯಾರ್ದೂ ಅಲ್ಲ. ಇದು ಅಂತಹ ಒಂದು ಕಲೆ ಇವತ್ತು ಪ್ರದರ್ಶನ ಮಾಡಕ್ಕೆ ಬಂದಿದ್ದಾರೆ. ನಿಜವಾಗ ನಾವು ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗಿದೆ. ಪ್ರತ್ಯೇಕ ಹೇಳಿದ್ರೆ ನಾನು ಕೆಲವು ದಿಗ್ಗಜರು ನಾಟಕಕಾರ ಬರಿತಕ್ಕಂಥವ್ರು ಅವರು ಎಂದೂ ಕೂಡ ಡಬಲ್ ಮೀನಿಂಗ್ ಅಶ್ಲೀಲ ಶಬ್ದಗಳನ್ನು ಬಳಸಿಲ್ಲ. ಅವರು ನಾಟಕದಲ್ಲಿ ಎಂದೂ ಕೂಡ ಅಶ್ಲೀಲ ಶಬ್ದಗಳನ್ನು ಬಳಸಿಲ್ಲ. ರಾಜಹಾಸ್ಯ ಹಾಸ್ಯವಾದಂತಾದ್ರೂ ಕೂಡ ಹಾಸ್ಯದಲ್ಲಿ ರಾಜಹಾಸ್ಯವನ್ನು ಬರೆದಿರ್ತಕ್ಕಂಥವ್ರು ಆ ರೀತಿಯಾಗಿ ಬರೀಬೇಕು. ಬರೇ ಡಬಲ್ ಮೀನಿಂಗ್ ಉಮಾಶ್ರೀ ಎನ್ ಎಸ್ ರಾವ್ ಡಬಲ್ ಮಾಡೋದ್ರಲ್ಲಿ ಅಲ್ಲ ಅಲ್ಲ ಅದಲ್ಲ ಬಿಟ್ಟು. ಅದಕ್ಕಾಗಿ ಎಲ್ಲೇ ನಾಟಕಗಳು ಪದ ಮೇಲೆ ಹೋಗ್ಬೇಕಾರೆ ಅರಮರೆ ಡ್ಯಾನ್ಸ್ ಮಾಡಿದ್ರವ್ರೆ ಪರ್ಮಿಷನ್ ಕೊಡೋದಲ್ಲ, ಈ ಥರ ಮಾತಾಡಿದ್ರೆ ಪರ್ಮಿಷನ್ ಕೊಡೋದಲ್ಲ. ಬಾದಾಮಿಯಲ್ಲಿ ಬಾದಾಮಿ ಜಾತ್ರೆಯಲ್ಲಿ ಸಂಪೂರ್ಣವಾಗಿ 12 ಕಂಪನಿಗಳು ಬಂದಿರ್ತಾವೆ. ಉತ್ತರ ಕರ್ನಾಟಕದ ಯಾವುದಾದ್ರೂ ಜಾಗ ಇದ್ರೆ ಅದು ಬಾದಾಮಿ ಜಾತ್ರೆ ಅಂತ ಹೇಳೋದು. ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಒಂದು ತಿಂಗಳು ನಡೀತಕ್ಕಂಥ ನಾಟಕ, ದಿನಕ್ಕೆ 4, 5, 3 ನಾಟಕಗಳು ನಡೀತಕ್ಕಂಥದ್ದು. ಅಂಥ ಜಾತ್ರೆಯಲ್ಲಿ ಕ್ಲಬ್ ಡ್ಯಾನ್ಸ್ ಇಲ್ಲ, ಅಶ್ಲೀಲ ಪದಗಳಿಗೆ ಅವಕಾಶ ಇಲ್ಲ. ಒಳ್ಳೆ ಉತ್ತಮ ರೀತಿಯಾಗಿರ್ತಕ್ಕಂಥ ಸಂದೇಶಗಳು, ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ನಾಟಕಗಳು ಇರಬೇಕು ಅಂತ ಹೇಳ್ತಕ್ಕಂಥದ್ದು ಬದಾಮಿ ಜಾತ್ರೆ. ಅದು ಬಿಟ್ಟರೆ ನಮ್ಮ ಮಹಿಳಾ ಈ ರೀತಿಯಾಗಿರ್ತಕ್ಕಂಥದ್ದು. ಇವತ್ತೇನಾದರೂ ರಂಗಭೂಮಿ ಕಲೆ ನೆಲೆ ಉಳಿಬೇಕಾದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಅಂತ ನಾವು ಕೈ ಅಂತ ಹೇಳಬೇಕು. ಕಲೆ ಉಳಿದು ನಮ್ಮಲ್ಲಿ, ಕಲೆ ಉಳಿದು ನಮ್ಮಲ್ಲಿ, ಕಲಾಭಿಮಾನಿಗಳಿರೋದು ನಮ್ಮಲ್ಲಿ, ಕಲೆಯ ಪ್ರೋತ್ಸಾಹ ಇರೋದು ನಮ್ಮಲ್ಲಿ, ಕಲೆ ಉಳಿದು ನಮ್ಮ ಭಾಗ. ಅದಕ್ಕಾಗಿ ನಮ್ಮ ಕಲಾವಿದರ ಅಧ್ಯಕ್ಷ ನಮ್ಮ ರುಡ್ಡೆ ರಮೇಶ್ ಅವರಿಂದ ಎಲ್ಲೇ ಮಾತಾಡಲಿ ಒಂದು ಕಲಾವಿದರು ದಯವಿಟ್ಟು ನಾನು ಹೇಳ್ತೇನೆ, ರಂಗಭೂಮಿಯನ್ನು ಉಳಿಸಿ ಅಂತಕ್ಕಂಥದ್ದು ನಾವು ಪ್ರತಿಯೊಬ್ಬರು ಅದೊಂದು ವ್ಯಾಖ್ಯಾನ ಮಾಡಿ ರಂಗಭೂಮಿ ಉಳಿಬೇಕು. ನೀವು ನೋಡಿದ್ರಲ್ಲ ಹೊಸಪೇಟೆ ಎಲ್ಲೇ ಒಂದು ನಾಟಕ ಆಡೋದು ಉದಾಹರಣೆ ತೋರಿಸೋದು ನೋಡಿ, ಹಿಂದೆಲ್ಲ ಎದ್ದೆದ್ದವರು ನಾಟಕ ಆಡ್ತು ಮೇದಾರವಾಡಿ ಕೇಳಿಬಿಟ್ರೆ ಪ್ರತಿ ವರ್ಷ ಆಡ್ತು ನಾಟಕ, ಚಿತ್ರವಾಡಿ ಕೇಳಿದ್ರು, ಅಮರಾವತಿ ಕೇಳಿದ್ರು ನಾಟಕ. ಎಲ್ಲಿದೆ ಅವರೀಗ? ಇಲ್ಲ, ರಂಗಭೂಮಿಯನ್ನು ನಿರಸಿಸಿ ಹೋಗ್ತಾರೆ. ಅದು ಆಗಬಾರದು, ರಂಗಭೂಮಿಯನ್ನು ಉಳಿಸ್ಬೇಕು. ರಂಗಾಯಣ
ಗುಲ್ಬರ್ಗದಲ್ಲಾದ್ರೆ ಮೈಸೂರಲ್ಲಿ ರಂಗಾಯಣ ಶಾಲೆಯನ್ನು ತೆಗಿದ್ದಾರೆ. ಯಾಕೆ? ಕಲೆಗೆ ಹೆಸರಾಗಿರ್ತಕ್ಕಂಥ ನಮ್ಮ ಮರೆಗಳಲ್ಲಿ ಇರ್ಬೋದು, ಕುಂಬ್ಳಿಗೆ ಇರ್ಬೋದು, ಹೊಸಪೇಟೆ ಇರ್ಬೋದು, ಈ ಭಾಗದಲ್ಲಿ ಯಾಕೆ ಒಂದು ರಂಗಾಯಣ ತೆಗಿಬಾರ್ದು? ಅದನ್ನೆಲ್ಲರೂ ಕೂಡ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ. ಯಾಕಂದರೆ ರಂಗಭೂಮಿ ಉಳಿಬೇಕು, ಪೌರಾಣಿಕ ನಾಡುಗಳು ಉಳಿಬೇಕು ಅಂತಂದೇಳಿ ನಿಮ್ಮೆಲ್ಲರಿಗೂ ಕೇಳ್ಕೊಂಡು ಪಾಪ ನಗೇರಿ ಬಗ್ಗೆ ಈ ಕೌರವೇಶ್ವರ ಮಾರುಫಲಕ್ಕೆ ಮೂಲಾಧಾರದಿಂದ ಮುತ್ತಜ್ಜ ಭೀಷ್ಮಾರ್ಯರು ಹತ್ತು ದಿನ ಹೊಡೆದಾಡಿ ಆ ಕೃಷ್ಣನ ಕೋಪಕಾರನೇ ಬಾರು ಮಾಡದೆ ಬಿಲ್ವಾಣಗಳ ಬಿಟ್ಕೊಂಡು ಅರ್ಜುನ ಅಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗೆ ನನ್ನ ಹಂಚಿಕೆಗಳೆಲ್ಲ ಪರಿಚಯವಾಗುವುದಕ್ಕೆ ನಿರಾಶನೀಯವ ನಂಜುಡನೆ ಸಿಗುವುದಲ್ಲ ನಂಜುಡನೆ ಇದರ ಶಕುನೆ ಅರ್ಥ ಬಾಳ ದುರ್ಲಭವಾದ ನೀಲ ರಂಧ್ರಗಳಿಂದ ರಂಜಿತವಾದ ಧೃತರಾಷ್ಟ್ರ ಸಿಂಹಾಸನಕ್ಕೆ ಗಂಡಸಿನ ಶವದ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 30-35 ವರ್ಷ ವಯೋಮಾನದ ಅನಾಮಧೇಯ ಗಂಡಸಿನ ಶವ ಕಮಲಾಪುರದ ಪೋರ್ವೆ ಕಾಲುವೆಯಲ್ಲಿ ತೇಲಿ ಬಂದಿದೆ. ಮೈಮೇಲೆ ಬಿಳಿ ಬಣ್ಣದ ಕಟ್ ಬನಿಯನ್, ಕೇಸರಿ ಬಣ್ಣದ ಲುಂಗಿ, ಮೈಮೇಲೆ ಜನಿವಾರ ಧರಿಸಿರುವುದು ಕಂಡುಬಂದಿದೆ. ದಿನಾಂಕ 20ರಂದು ಅನಾಮಧೇಯ ಗಂಡಸಿನ ಶವ ಪತ್ತೆಯಾಗಿದೆ. ಈ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರದ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.